ಐದು ತಿಂಗಳಿಂದ ಸರ್ಕಾರದಲ್ಲಿ ಪೇಮೆಂಟ್ ಸರಿಯಾದ ರೀತಿ ಆಗ್ತಾ ಇಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ ಆಗಿದೆ. ಬಟ್ ಐದು ತಿಂಗಳಿಂದ ಯಾವುದು ಮೇಜರ್ ವರ್ಕ್ಸ್ ಯಾವುದೂ ಆಗಿಲ್ಲ, ಆದರೂ ಕೂಡ ನಮಗೆ ಪೇಮೆಂಟ್ ಸರಿಯಾಗಿ ಬರ್ತಾ ಇಲ್ಲ. ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಸಾರಿ ಲೆಟ್ರ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇದುವರೆಗೂ ಅವರು ಏನು ಕೊಡಲಿಲ್ಲ. ನಮ್ಮಲ್ಲಿ ಭಾಳ ತೊಂದರೆ ಸಿಕ್ಕಾಕೊಂಡೆ ತಮಗೆ ಗೊತ್ತಿದೆ. ಈಗ ಇತ್ತೀಚೆಗೆ ಬೆಳಗಾಂನಲ್ಲಿ ಒಬ್ಬರು ಅಟೆಂಪ್ಟ್ ಸೂಸೈಡ್ ಮಾಡೋಕ್ಕೋದ್ರು, ಇದರಲ್ಲಿ ಹುಬ್ಳಿಯಲ್ಲಿ ಒಬ್ಬರು ಆಗಲೇ ವಿಷ ತಗೊಂಡಿದ್ದರು, ಅದನ್ನು ಇದು ಮಾಡಿದ್ರು. ಈ ಥರ ಬರ್ತಾ ಬರ್ತಾ ಏನಾಗ್ತದೆ ಅಂದರೆ ಎಲ್ಲರೂ ದಿವಸಾಲು ಫೋನ್ಗಳು ಏನು ಮಾಡ್ತಾರೆ, ಸರ್ ನಾನು ನೀವೇನೋ ಪೇಮೆಂಟ್ ಆಗದೆ ಇದ್ದರೆ ವಿಷ ತಗೊಂಡ್ಬಿಡ್ಬೇಕು, ಆ ಥರ ಪ್ರೀತಿಯ. ಅದರಿಂದ ನಾವು ಸರ್ಕಾರಕ್ಕೆ ಫೋರ್ಸ್ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಪೇಮೆಂಟ್ ಕೊಡಬೇಕು. ನಮಗೆ ಅರ್ಧ ಮಿನಿಮಮ್ ಆದರೂ 50% ಇಮಿಡಿಯೇಟಾಗಿ ರಿಲೀಸ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಈಗ ಇದು ಎಲ್ಲ ಹಬ್ಬಗಳಿದೆ, ನಮ್ಮ ಕಂಟ್ರಾಕ್ಟರ್ಗಳಿಗೆ ಆಯುಧ ಪೂಜೆ ಅಂದರೆ ಭಾಳ ಇದು ಅದೆಲ್ಲ ಇರೋದರಿಂದ ದಯವಿಟ್ಟು ಆದಷ್ಟು ಕೊಡಿ ಅನ್ನೋದು. ಇನ್ನೊಂದೇನೆಂದರೆ ಸೀನಿಯಾರಿಟಿ ಮೈಂಟೈನ್ ಮಾಡ್ತಿಲ್ಲ, ನಮಗೆ ಭಾಳ ನೋವಾಗ್ಬಿಟ್ಟಿದೆ. ಈ ತಿಂಗಳಿಂದ ಸರ್ಕಾರದಲ್ಲಿ ಪೇಮೆಂಟ್ ಸರಿಯಾದ ರೀತಿ ಆಗ್ತಾಯಿಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ ಆಗಿದೆ. ಬಟ್ ಐದು ತಿಂಗಳಿಂದ ಯಾವುದು ಮೇಜರ್ ವರ್ಕ್ಸ್ ಯಾವುದೂ ಆಗಿಲ್ಲ, ಆದರೂ ಕೂಡ ನಮಗೆ ಪೇಮೆಂಟ್ ಸರಿಯಾಗಿ ಬರ್ತಾಯಿಲ್ಲ. ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಸಾರಿ ಲೆಟ್ರ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇದುವರೆಗೂ ಅವರು ಏನು ಕೊಡಲಿಲ್ಲ. ನಮ್ಮಲ್ಲಿ ಭಾಳ ತೊಂದರೆ ಸಿಕ್ಕಾಕೊಂಡೆ ತಮಗೆ ಗೊತ್ತಿದೆ. ಈಗ ಇತ್ತೀಚೆಗೆ ಬೆಳಗಾಂನಲ್ಲಿ ಒಬ್ಬರು ಅಟೆಂಪ್ಟ್ ಸೂಸೈಡ್ ಮಾಡೋಕ್ಕೋದ್ರು, ಇದರಲ್ಲಿ ಹುಬ್ಳಿಯಲ್ಲಿ ಒಬ್ಬರು ಆಗಲೇ ವಿಷ ತಗೊಂಡಿದ್ದರು, ಅದನ್ನು ಇದು ಮಾಡಿದ್ರು. ಈ ಥರ ಬರ್ತಾ ಬರ್ತಾ ಏನಾಗ್ತದೆ ಅಂದರೆ ಎಲ್ಲರೂ ದಿವಸಾಲು ಫೋನ್ಗಳು ಏನು ಮಾಡ್ತಾರೆ, ಸರ್ ನಾನು ನೀವೇನೋ ಪೇಮೆಂಟ್ ಆಗದೆ ಇದ್ದರೆ ವಿಷ ತಗೊಂಡ್ಬಿಡ್ಬೇಕು, ಆ ಥರ ಪ್ರೀತಿಯ. ಅದರಿಂದ ನಾವು ಸರ್ಕಾರಕ್ಕೆ ಫೋರ್ಸ್ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಪೇಮೆಂಟ್ ಕೊಡಬೇಕು. ನಮಗೆ ಅರ್ಧ ಮಿನಿಮಮ್ ಆದರೂ 50% ಇಮಿಡಿಯೇಟಾಗಿ ರಿಲೀಸ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಈಗ ಇದು ಎಲ್ಲ ಹಬ್ಬಗಳಿದೆ, ನಮ್ಮ ಕಂಟ್ರಾಕ್ಟರ್ಗಳಿಗೆ ಆಯುಧ ಪೂಜೆ ಅಂದರೆ ಭಾಳ ಇದು ಅದೆಲ್ಲ ಇರೋದರಿಂದ ದಯವಿಟ್ಟು ಆದಷ್ಟು ಕೊಡಿ ಅನ್ನೋದು. ಇನ್ನೊಂದೇನೆಂದರೆ ಸೀನಿಯಾರಿಟಿ ಮೈಂಟೈನ್ ಮಾಡ್ತಿಲ್ಲ, ನಮಗೆ ಭಾಳ ನೋವಾಗ್ಬಿಟ್ಟಿದೆ.